ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ ತಮಗೆಲ್ಲರಿಗೂ ಮಹಿಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ ಸ್ನೇಹಿತರೆ ಇವತ್ತು ನಾನು ಎಚ್ ಎಸ್ ಟಿ ಆರ್ ಕ್ವಶನ್ ಪೇಪರ್ ಎರಡು ಸಾವಿರ ಹದಿನೈದರಲ್ಲಿ ನಡೆದಿರತಕ್ಕಂಥ ಈ ನಾನ್ ಟಿ ಇ ಟಿ ಹೈಸ್ಕೂಲ್ ಟೀಚರ್ ರಿಕ್ವೀಟ್ಮೆಂಟ್ ಅಂತಕ್ಕಂಥ ಒಂದು ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗ್ತಾ ಇದ್ದೆ ಮುಂದುವರೆದು ಇವತ್ತು ನಾನು ಭಾಗ ನಾಲ್ಕನ್ನು ಬಿಡಿಸ್ತಾ ಹೋಗ್ತೀನಿ ಈ ಒಂದು ಕ್ವಶನ್ ಪೇಪರ್ಲ್ಲಿ ಪ್ರಮುಖವಾಗಿ ಎಲ್ಲ ಎಕ್ಸಾಮ್ಗಳಿಗೆ ಕೇಳುವಂತೆ ಇಲ್ಲಿ ಕೂಡ ಇಪ್ಪತ್ತೈದು ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ನಾನು ಐದೈದು ಕ್ವಶನ್ಗಳ ಒಂದೊಂದು ವಿಡಿಯೋನ ನಿಮಗೆ ನೇರವಾಗಿ ರೀಚ್ ಆಗಲಿ ಕಡಿಮೆ ಸಮಯದಲ್ಲಿ ನಿಮಗೆ ತಿಳಿಯುವಂತೆ ಹೇಳ್ತಕ್ಕಂಥದ್ದು ನನ್ನ ಗುರಿಯಾಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಇವತ್ತು ನಾಲ್ಕನೇ ಭಾಗದಲ್ಲಿ ಕೂಡ ಕೇವಲ ಐದು ವಿಡಿಯೋಗಳನ್ನು ಐದು ಕ್ವಶನ್ಸ್ ಅನ್ನು ತೆಗೆದುಕೊಂಡು ತಮ್ಮ ಮುಂದೆ ಬರ್ತಾ ಇದ್ದೀನಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಇದಾವೆ ಇವತ್ತು ನಾನು ಬಿಡಿಸ್ತಕ್ಕಂಥ ಹದಿನಾರನೇ ಕ್ವಶನ್ ದಾಳಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಮತ್ತು ಎರಡು ಹೈಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಎರಡು ಕ್ವಶನ್ಗಳಿದಾವೆ ನಂಬರ್ ಸಿರೀಸ್ ಇದೆ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಈ ರೀತಿಗೆ ಸಂಬಂಧಿಸಿರತಕ್ಕಂಥ ಐದು ಕ್ವಶನ್ಗಳನ್ನು ಒಳಗೊಂಡಿರ್ತಕ್ಕಂಥ ಇವತ್ತು ಪಾರ್ಟ್ ಫೋರನ್ನು ಬಿಡಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ದಯಮಾಡಿ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ವಿಡಿಯೋನ ಹಂಚ್ಕೊಳ್ರಿ ಸ್ನೇಹಿತರೆ ಯಾಕಂತಂದರೆ ಭಾಳಷ್ಟು ಜನರಿಗೆ ಹಂಚಿದರೆ ಮಾಹಿತಿ ಎಲ್ಲರಿಗೂ ಕೂಡ ಆಗುತ್ತೆ ಎಲ್ರಿಗೂ ಕೂಡ ನಿಮ್ಮ ಮುಖಾಂತರ ನಾನು ಎಲ್ರಿಗೂ ತಿಳಿಯುವಂತಾಗುತ್ತೆ ಅದಕ್ಕೋಸ್ಕರನೇ ತುಂಬ ತುಂಬ ಜನರಿಗೆ ಇದನ್ನ ರೀಚ್ ಆಗ್ಲಿಕ್ಕೆ ತಮ್ಮ ನಮಗೊಂದು ಸಹಾಯ ಇದೆ ಸ್ನೇಹಿತರೆ ಅದನ್ನು ಮಾಡಿದರೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ಹಂಚಿಕೊಳ್ಳಿ ಹಂಚಿಕೊಳ್ಳಿ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ನಿಮ್ಮ ಸ್ನೇಹಿತರಿಗೆ ಆದಷ್ಟು ನಿಮ್ಮ ಎಲ್ಲ ಎಷ್ಟು ಜನರು ನಿಮ್ಮ ಸ್ನೇಹಿತರಿದೆ ಎಷ್ಟು ಗ್ರೂಪ್ಸ್ ಇದಾವೆ ನಿಮ್ಮ ಸ್ಟಡಿ ಗ್ರೂಪ್ಸ್ ಇದಾವೆ ಕೆಲವೊಂದಿಷ್ಟು ಜನರು ಸ್ಟಡಿ ಮಾಡ್ತಕ್ಕಂಥ ಸ್ನೇಹಿತರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡಿದ್ರೆ ಅವುಗಳಿಗೆ ಕೂಡ ವಿಡಿಯೋನ ಶೇರ್ ಮಾಡ್ರಿ ಮತ್ತು ನಿಮಗೆ ಬೇರೆ ಬೇರೆ ಓದ್ತಕ್ಕಂಥ ನಿಮ್ಮ ಸ್ಟಡಿಯನ್ನ ಮಾಡ್ತಕ್ಕಂಥ ನೇರವಾಗಿ ಅವರಿಗೆ ವಿಡಿಯೋನ ಸೆಂಡ್ ಮಾಡೋದ್ರ ಮುಖಾಂತರ ನನಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕ್ವಶನ್ ನಂಬರ್ ಹದಿನಾರು ಈ ಕೆಳಗಿನ ಘನಗಳನ್ನು ಗಮನಿಸಿ ಅದರ ಆಧಾರದ ಮೇಲೆ ಸಂಖ್ಯೆ ಒಂದಕ್ಕೆ ಅಭಿಮುಖವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡ್ರಿ ಒಂದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಅಂದ್ರೆ ಒಂದರ ಅಪೋಸಿಟ್ ಆಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ ಇಲ್ಲಿ ನಾನು ನೇರವಾಗಿ ಇದನ್ನ ಎರಡನೇ ರೂಲ್ ಅಲ್ಲಿ ಹೇಳಿದ ನಿಯಮ ಎರಡರಲ್ಲಿ ಇದಕ್ಕೆ ಈಗಾಗಲೇ ನಾನು ದಾಳಕ್ಕೆ ಸಂಬಂಧಿಸಿದ ಕಂಪ್ಲೀಟ್ ಆಗಿರ್ತಕ್ಕಂಥ ಟಾಪಿಕ್ ಈಗಾಗಲೇ ಮುಗಿಸಿದೀನಿ ಗೊತ್ತಿರಲಿಲ್ಲ ಅಂತಂದ್ರೆ ಪ್ಲೇ ಡೈಸ್ ಡೈಸ್ಗೆ ಸಂಬಂಧಿಸಿದ ಒಂದು ಲಿಸ್ಟ್ ಇದೆ ಅಲ್ಲಿ ನೋಡ್ಕೊಳಬಹುದು ಸ್ಥೈತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಈಸಿಯಾಗಿ ಯಾವ ರೀತಿಯಾಗಿ ನಾವು ಒಂದರ ಅಭಿಮುಖವಾಗಿರ್ತಕ್ಕಂಥ ಅಥವಾ ಒಂದರ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು ಕಂಡು ಹಿಡಿದಂತ ಅಂತ ಹೇಳಿದ್ರೆ ಈ ಎರಡೂ ದಾಳಗಳನ್ನು ನೋಡ್ರಿ ನೋಡಿದ ಆದ್ಮೇಲೆ ನೋಡಿದ ಮೇಲೆ ಇಲ್ಲಿ ಕಾಮನ್ ಆಗಿರ್ತಕ್ಕಂಥ ಫೇಸಸ್ ಯಾವಿದಾವೆ ನೋಡ್ರಿ ಕಾಮನ್ ಆಗಿರ್ತಕ್ಕಂಥದ್ದು ಒಂದು ನಾಲ್ಕು ಆರು ಮೂರು ನಾಲ್ಕು ಆರು ಅಂದರೆ ನಾಲ್ಕು ಮತ್ತು ಆರು ಎರಡರಲ್ಲಿ ಕೂಡ ಕಾಮನ್ ಇದಾವೆ ನಾಲ್ಕು ಮತ್ತು ಆರು ಎರಡೋ ದಾಳಗಳಲ್ಲಿ ಎರಡೋ ವಿಧಗಳಲ್ಲಿ ಕಾಮನ್ ಇದ್ದಾಗ ಈ ದಾಳದಲ್ಲಿ ಯಾವುದು ಉಳಿದದು ಮತ್ತು ಈ ದಾಳದಲ್ಲಿ ಯಾವುದು ಉಳಿದು ಅವೆರಡು ಅಪೋಸಿಟ್ ಆಗ್ತವೆ ಆಗರೆ ಇಲ್ಲಿ ಯಾವ್ದು ಉಳಿತು ಒಂದು ಉಳಿತು ಇಲ್ಲಿ ಯಾವ್ದು ಉಳಿತು ಮೂರು ಉಳಿತು ಆದರೆ ಒಂದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಮೂರು ನೋಡು ಎಷ್ಟು ಸಿಂಪಲ್ ಆಗಿ ಕಂಡು ನಾವು ಅಥವಾ ಫೇಸ್ ಒಂದು ಕಾಮನ್ ಆಗಿದ್ರೆ ಇದರಲ್ಲಿ ನಾಲ್ಕಷ್ಟೇ ಇತ್ತು ಇಲ್ಲಿ ಕೂಡ ನಾಲ್ಕು ಇದ್ದು ಇಲ್ಲಿ ಐದು ಇತ್ತು ಅಂತಂದ್ರೆ ಒಂದು ಫೇಸ್ ಕಾಮನ್ ಇದ್ರೆ ಹೆಂಗೆ ಕಂಡಿಡಬೇಕು ಅಥವಾ ಮೂರು ಫೇಸ್ಗಳು ಬೇರೆ ಬೇರೆ ಇದ್ದಾಗ ಯಾವ ರೀತಿ ನಾವು ಅಪೋಸಿಟ್ ಫೇಸಸ್ ಗಳನ್ನ ಕಂಡು ಹಿಡಬೇಕು ನನ್ನ ದಾಳಗಳಲ್ಲಿ ವಿವರಿಸಿದ್ವಿ ಸ್ನೇಹಿತರೆ ಇಲ್ಲಿ ನಮಗೆ ಕ್ವಶನ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಮತ್ತೆ ಕ್ವಶನ್ಗೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥ ಏನಂತ ಹೇಳಿದ್ರೆ ಎರಡು ಮುಖಗಳು ಎರಡು ಫೇಸಸ್ ಕಾಮನ್ ಆಗಿದವೆ ನಾಲ್ಕು ಆರು ಹಾಗೆ ಉಳಿದಿರ್ತಕ್ಕಂಥ ಎರಡು ಫೇಸಸ್ ಯಾವಾಗಲೂ ಅಪೋಸಿಟ್ ಆಗಿರ್ತವೆ ಅದ್ರ ಒಂದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಮೂರು ಗೊತ್ತಾಯ್ತು ನೆಕ್ಸ್ಟ್ ಕ್ವಶನ್ ಹದಿನೇಳು ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ಉಪಯೋಗಿಸಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸರಿ ಮಾಹಿತಿ ಏನನ್ನು ಕೊಟ್ಟಿದ್ದಾನೆ ನೋಡ್ರಿ ಇವಾಗ ಟಿಯು ಎಸ್ಗಿಂತ ಎತ್ತರವಾಗಿದ್ದಾನೆ ನೋಡ್ರಿ ಇಲ್ಲಿ ಹಾಕ್ಕೊಳ್ತೀನಿ ನೋಡ್ರಿ ಈಸಿಯಾಗಿ ಇವರು ಇಲ್ಲೊಬ್ಬ ವ್ಯಕ್ತಿ ಇಲ್ಲೊಬ್ಬ ವ್ಯಕ್ತಿ ಎಷ್ಟು ಜನ ಅದ್ರ ಗೊತ್ತಾಗ್ತಾರೆ ನಾವು ಒಂದೊಂದು ಹಾಕ್ಕೊಳ್ತೀನಿ ಇಲ್ಲಿ ಟೇ ಯು ಎಸ್ಗಿಂತ ಎತ್ತರವಾಗಿದ್ದಾನೆ ಇಲ್ಲಿ ಟಿ ಇಲ್ಲಿ ಎಸ್ ಇವನು ಎಸ್ಗಿಂತ ಎತ್ತರವಾಗಿದ್ದಾನೆ ಅಂತೆ ಹಾಗಾದ್ರೆ ಎಸ್ ಇಷ್ಟು ಹೈಟ್ ಅಂತ ಇಟ್ಕೊಳ್ರಿ ಹೈಟ್ ಇದ್ದಾನೆ ಹಾಗಾದ್ರೆ ಟಿ ಇವನಿಗಿಂತ ಹೈಟ್ ಇರ್ತಾನೆ ಹೌದಾ ಹೈಟ್ ಅದನ್ನ ಇಲ್ಲಿ ನಾನು ಈ ಥರ ಸುಮ್ಮನೆ ಹಾಕಿದ್ದೀನಿ ಅಷ್ಟೇ ನಿಮ್ಗೆ ಗೊತ್ತಾಗಲಿ ಹೇಳಿ ಇದು ಕ್ಲೋಸ್ ಆಮೇಲೆ ಲಾಸ್ಟಿಗೆ ಮಾಡ್ತೇನೆ ಮಾಹಿತಿ ಎಲ್ಲ ಮುಗಿದ ಮೇಲೆ ಮಾಡ್ತೇನೆ ನಾನು ಈಗ ಟಿ ಯು ಎಸ್ಗಿಂತ ಎತ್ತರವಾಗಿದ್ದಾನೆ ಒನ್ನೇದು ಮುಗೀತು ಎಮ್ಮು ಎಸ್ಗಿಂತ ಕುಳ್ಳನಾಗಿದ್ದಾನೆ ನೋಡ್ರಿ ಎಮ್ ಯು ಎಸ್ಗಿಂತ ಕುಳ್ಳಾಗಿದ್ದಾನೆ ನೋಡ್ರಿ ಎಸ್ಗಿಂತ ಕುಳ್ಳ ಅಂದರೆ ಎಸ್ಗಿಂತ ಚಿಕ್ಕವ ಎಸ್ಗಿಂತ ಚಿಕ್ಕವ ನೋಡ್ರಿ ಎಸ್ಗಿಂತ ಚಿಕ್ಕವ ಆಯ್ತಾ ಚಿಕ್ಕವನಾಗಿದ್ದ ಕುಳ್ಳನಾಗಿದ್ದಾನೆ ಆದರೆ ಎಲ್ಲಿಗಿಂತ ಎತ್ತರವಾಗಿದ್ದಾನೆ ಎಂ ನೋಡ್ರಿ ಎಂ ಎಸ್ಗಿಂತ ಕುಳ್ಳ ಆದರೆ ಎಲ್ಲಿಗಿಂತ ಎತ್ತರವಾಗಿದ್ದಾನೆ ಅಂದರೆ ಎಲ್ ಇವನಿಗಿಂತ ಚಿಕ್ಕವನಿದ್ದಾನೆ ಅಂತ ಅರ್ಥ ಹೌದಾ ನೋಡ್ರಿ ಎಲ್ಲಗಿಂತ ಎತ್ತರ ಎಸ್ಗಿಂತ ಕುಳ್ಳ ಯಾರು ಇವನು ಎಲ್ ಎಲ್ಲಿಗಿಂತ ಎತ್ತರ ಅದನ್ನ ಎಲ್ಲವನು ಎಸ್ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಇದೆ ನೋಡ್ರಿ ಹಂಗೆ ಎತ್ತರವಾಗಿದ್ದೇನೆ ಯು ಪಿಗಿಂತ ಕುಳ್ಳನಾಗಿದ್ದಾನೆ ನೋಡ್ರಿ ಟಿಯು ಯು ಯಾರಿಗಿಂತ ಪಿಗಿಂತ ಕುಳ್ಳ ಪಿಗಿಂತ ಚಿಕ್ಕವಂತಂದ್ರೆ ಪಿ ಅಂತಕ್ಕಂಥ ವ್ಯಕ್ತಿ ದೊಡ್ಡವನು ದೊಡ್ಡವನಂತ ಅರ್ಥ ನೋಡ್ರಿ ಯು ಪಿಗಿಂತ ಕುಳ್ಳ ಅಂತಂದ್ರೆ ಇವನು ಅತಿ ದೊಡ್ಡದವನು ನೋಡ್ರಿ ಎಷ್ಟು ಅನುಕ್ರಮವಾಗಿ ಕೂಕಟ್ಟು ಬಿಟ್ಟಿದ್ದಾರೆ ಆಯ್ತಾ ಈ ಕ್ಲೋಸ್ ಮಾಡಣ ನೋಡ್ರಿ ಏನೇನು ಕೊಟ್ಟಿದ್ರು ಎಸ್ ಟಿಗಿಂತ ಚಿಕ್ಕವ ನೆಕ್ಸ್ಟ್ ಏನ್ ಕೊಟ್ಟರು ಎಸ್ ಎಂ ಗಿಂತ ಚಿಕ್ಕವ ಮತ್ತು ಎಲ್ಗಿಂತ ದೊಡ್ಡವ ಆಮೇಲೆ ಟಿ ಯು ಪಿಗಿಂತ ಕುಳ್ಳ ಇಷ್ಟೇ ಕೊಟ್ಟಿರ್ತಾನೆ ಎಸ್ ಈ ಕ್ವಶನ್ಗೆ ಹೋಗೋಣ ನೀವೇ ಆನ್ಸರ್ ಮಾಡ್ತೀರಿ ಕ್ವಶನ್ ನಂಬರ್ ಹದಿನೇಳು ನೋಡಿ ಏನಂತಿದೆ ಮಧ್ಯದಲ್ಲಿ ಯಾರು ಬರುತ್ತಾರೆ ಮಧ್ಯದಲ್ಲಿ ಯಾರು ಬರುತ್ತಾರೆ ಎಸ್ ಅಂತಕ್ಕಂಥ ವ್ಯಕ್ತಿ ಹದಿನೇಳನೇ ಕ್ವಶನ್ಗೆ ಡೈರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಸಿಕ್ಬಿಡ್ತು ನಮಗೆ ಎಸ್ ಮಧ್ಯದಲ್ಲಿ ಇದ್ದಾನೆ ನೆಕ್ಸ್ಟ್ ಎರಡನೇ ಕ್ವಶನ್ ಬರ್ತೀನಿ ಇವರಲ್ಲಿ ಯಾರು ಅತ್ಯಂತ ಕುಳ್ಳರಿದ್ದಾರೆ ಅತ್ಯಂತ ಚಿಕ್ಕರಾಗಿರ್ತಕ್ಕಂಥದ್ದು ಕ್ವಶನ್ ನಂಬರ್ ಹದಿನೆಂಟಕ್ಕೆ ಅತ್ಯಂತ ಚಿಕ್ಕರಾಗಿರ್ತಕ್ಕಂಥವ್ರು ಯಾರು ಎಲ್ ಅಂತಕ್ಕಂಥ ವ್ಯಕ್ತಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥವ್ರು ನೋಡ್ರಿ ಎಷ್ಟು ಈಜಿಯಾಗಿ ಎಷ್ಟು ಕ್ವಶನ್ ಆದ್ರೆ ಕೇಳಿ ಮಾಡ್ಬೋದು ಅತ್ಯಂತ ದೊಡ್ಡನಾಗಿರ್ತಕ್ಕಂಥ ವ್ಯಕ್ತಿ ಪಿ ಅಥವಾ ಎಡದಿಂದ ನಾಲ್ಕನೇ ವ್ಯಕ್ತಿ ಅಥವಾ ಬಲದಿಂದ ನಾಲ್ಕನೇ ವ್ಯಕ್ತಿ ಈ ತರನಾಗಿ ಕೇಳಬಹುದು ಹೌದಾ ಇಲ್ಲಿ ನಮ್ಗೆ ಕೇಳಿ ಕೊಟ್ಟಿರ್ತಕ್ಕಂಥ ಗೆ ಉತ್ತರ ಒಂದು ಎಸ್ಸು ಆಮೇಲೆ ಅತ್ಯಂತ ಚಿಕ್ಕನಾಗಿರ್ತಕ್ಕಂಥ ಎಲ್ ರೈಟ್ ಆನ್ಸರ್ ಆಗುತ್ತೆ ಗೊತ್ತಾಯ್ತು ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತು ಸರಣಿಯ ಮುಂದಿನ ಪದವನ್ನು ಕಂಡು ಹಿಡಿಯಿರಿ ನೋಡ್ರಿ ಒಂದು ಸರಣಿ ಕೊಟ್ಟಿದ್ದಾರೆ ಇಲ್ಲಿ ಬರ್ತಕ್ಕಂಥ ಪದ ಯಾವುದು ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡ್ರಿ ನಿಮಗೆ ನಾಲ್ಕನ ನಾಲ್ಕ ಮೂರ್ಲೆ ಹನ್ನೆರಡು ನಿಯರ್ ಅದ ಹನ್ನೊಂದು ಮೂರ್ಲೆ ಮೂವತ್ತು ನಿಯರ್ ಅದ ಮೂವತ್ತು ಹನ್ನೊಂದು ಮೂರ್ಲೆ ಮೂವತ್ ಮೂರು ನಿಯರ್ ಅದ ಮೂವತ್ತ್ ಮೂರ್ಲೆ ತೊಂಬತ್ತು ಇದು ನಿಯರ್ ಅದ ಇಲ್ಲಿ ಎಂಬತ್ತು ತೆಗೆದುಕೊಂಡ್ರೆ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ನಿಯರ್ ಅಂದ್ರೆ ಮೂರ್ ಮೂರು ಪಟ್ರೆ ಆಗಿದೆ ಅಂತ ಒಂದು ಸಣ್ಣ ಕ್ಲೀವ್ ಸಿಗುತ್ತೆ ನಿಮಗೆ ಇಲ್ಲಿ ಇದರ ಆಧಾರದ ಮೇಲೆ ಮಾಡ್ತಾ ಹೋಗೋಣ ನಾವೀಗ ನಾಲ್ಕನ್ನ ಮೂರ್ ಸರಿ ಗುಣ ಹಾಕಿ ನಾಲ್ಕು ಮೂರಲ್ಲಿ ಎಷ್ಟು ಹನ್ನೆರಡು ಹನ್ನೆರಡರಲ್ಲಿ ಮೈನಸ್ ಒಂದು ಹಚ್ಚಲದ ನಾಲ್ಕು ಇಂಟು ಮೂರು ಎಷ್ಟಾಯ್ತು ನಮಗೆ ಹನ್ನೆರಡು ಆಗುತ್ತೆ ಮೈನಸ್ ಒಂದು ಮಾಡಿದ್ರೆ ಹನ್ನೊಂದು ಬಂತು ನೆಕ್ಸ್ಟ್ ಇದು ಹನ್ನೊಂದು ಹನ್ನೊಂದು ಇಂಟು ಮೂರು ಮೂರಲೆ ಗುಣಕಾರಣ ಮಾಡ್ಬೇಕು ಕಂಟಿನ್ಯೂ ಹನ್ನೊಂದು ಮೂರಲ್ಲಿ ಎಷ್ಟಾಯಿತು ಮೂವತ್ತ್ ಮೂರಾಯಿತು ಇಲ್ಲಿ ಮೂವತ್ತೈತೆ ಅಂದರೆ ಮೈನಸ್ ಮೂರು ನೋಡಿರಿ ಒಂದು ಮಾಡಿದರೆ ಇಲ್ಲಿ ಮೂರು ಮಾಡಿದರು ಅಂದರೆ ಬೆಸ ಸಂಖ್ಯೆಯಲ್ಲಿ ಕಡಿಮೆ ಮಾಡ್ತಾ ಹೋಗಿದರೆ ಮೂವತ್ತರಲ್ಲಿ ಮೂರು ಮೂವತ್ತ್ ಮೂರಲ್ಲಿ ಮೂರು ಅಂದರೆ ಮೂವತ್ತು ಕ್ಲಿಯರ್ ಆಯ್ತದ ನೆಕ್ಸ್ಟ್ ಈಗ ಮೂವತ್ತು ಮೂವತ್ತು ಇಂಟು ಮೂರು ಎಷ್ಟಾಗುತ್ತೆ ತೊಂಬತ್ತಾಯಿತು ಮೈನಸ್ ಇಲ್ಲಿ ಮೂರು ಮಾಡಿದರೆ ಒಂದು ಮೂರು ಮೈನಸ್ ಮಾಡಿದ್ರಲ್ಲಿ ಐದು ಮೈನಸ್ ಮಾಡಬೇಕಾಗತ್ತೆ ಎಂಬತ್ತೈದು ಬಂತ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಕೊತೀನಿ ಸ್ನೇಹಿತರಿದ್ದಾನೆ ಇದು ನೀವು ಇಲ್ಲದೆ ಒಂದೇ ಸೆಕೆಂಡ್ ಒಳಗಡೆ ಉತ್ತರ ಗೊತ್ತಾಗುತ್ತೆ ಇದು ಹೌದಾ ಅದು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಏನು ಸರ್ ನೀವು ಒಂದೊಂದು ಕ್ವಶನನ್ನು ಐದೈದು ನಿಮಿಷ ಬಿಡಿಸ್ತಿರಲ್ಲ ನಿಮಗೆ ಗೊತ್ತಾಗಲಿ ಅಂತ ಬಿಡಿಸ್ತಾ ಇದ್ದೀನಿ ಆಯಿತಾ ಎಸ್ ಈಗ ಎಂಬತ್ತೈದು ಬಂತು ಎಂಬತ್ತೈದನ್ನು ಎಂಬತ್ತೈದಕ್ಕೆ ಮೂರು ಗುಣಾಕಾರ ಎಷ್ಟಾಗುತ್ತೆ ಎಂಟಮೂರಲ್ಲಿ ಇಪ್ಪತ್ನಾಲ್ಕು ಟೂ ಡಬಲ್ ಫೈವ್ ಮೈನಸ್ ಇಲ್ಲಿ ಐದು ಗುಣಾಕಾರ ಮೈನಸ್ ಮಾಡಿದ್ರೆ ಇಲ್ಲಿ ಏಳು ಮೈನಸ್ ಮಾಡಬೇಕು ಎಷ್ಟಾಗುತ್ತೆ ಎರಡು ನೂರ ಐವತ್ತೈದರಲ್ಲಿ ಏಳು ಹೋದ್ರೆ ಎರಡು ನೂರ ನಲವತ್ತೆಂಟು ಬಂತ ಈಗ ಏನು ಮಾಡಬೇಕು ಆ ಎರಡು ನೂರ ನಲವತ್ತೆಂಟಕ್ಕೆ ಮೂರರಿಂದ ಗುಣಾಕಾರ ಮಾಡಿ ಒಂಬತ್ತರಿಂದ ಮೈನಸ್ ಮಾಡಬೇಕು ಎಷ್ಟಾಗುತ್ತೆ ನೋಡ್ರಿ ಎಂಟ ಮೂರ್ಲಿ ಇಪ್ಪತ್ನಾಲ್ಕು ಕೈಲೆ ಬಂತು ಎರಡು ಹನ್ನೆರಡು ಒಂದೆರಡು ಹದಿನಾಲ್ಕು ಕೈಲ ಬಂತು ಒಂದು ಮೂರಳ್ಳ ಆರು ಒಂದು ಏಳು ಏಳು ನೂರ ನಲ್ವತ್ನಾಲ್ಕು ಆಯಿತು ಮೈನಸ್ ಒಂಬತ್ತು ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ ಒಂಬತ್ತು ಮಾಡಿದ್ರೆ ಎಷ್ಟು ಬರುತ್ತೆ ಮೂವತ್ತ ಮೂವತ್ತೈದು ಏಳುನೂರ ಮೂವತ್ತೈದು ರೈಟ್ ಆನ್ಸರ್ ಆಗುತ್ತೆ ಏಳುನೂರ ಮೂವತ್ತೈದು ರೈಟ್ ಆನ್ಸರ್ ಆಯ್ತು ಆಯ್ಕೆಯಲ್ಲಿ ಇದೇ ನೋಡಿ ಸ್ನೇಹಿತರೆ ಏಳುನೂರ ಮೂವತ್ತೈದು ಇದ್ರೆ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಎಸ್ ರೈಟ್ ನಾಲ್ಕನೇ ಆಯ್ಕೆ ಇದೆಯಲ್ಲ ಏಳುನೂರ ಮೂವತ್ತೈದು ರೈಟ್ ಆನ್ಸರ್ ಆಗುತ್ತೆ ಇಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನ ಕಂಡಿಡ್ಕೊಳ್ಬೇಕು ಗೊತ್ತಾಯ್ತು ಎಸ್ ಕೊನೆಯ ಕ್ವಶನ್ ಇಪ್ಪತ್ತು ಫೋಟೋ ತೆಗೆಸಿಕೊಳ್ಳಲು ನಾಲ್ಕು ಹುಡುಗಿಯರು ಬೆಂಚಿನ ಮೇಲೆ ಕುಳಿತಿದ್ದಾರೆ ನೋಡಿರಿ ಇದು ಸೀಟಿಂಗ್ ಅರೇಂಜ್ಮೆಂಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಆದರೂ ಕೂಡ ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಗೊಂದಲಗಳಿದಾವೆ ಇಲ್ಲಿ ಕೆಲವೊಂದಿಷ್ಟು ಸಮಯದಲ್ಲಿ ಎಕ್ಸಾಮಲ್ಲಿ ಕೆಲವೊಂದು ತಪ್ಪು ಆನ್ಸರ್ ಬರ್ತಾ ಇದ್ದಾವೆ ಅಥವಾ ನನ್ನದ ತಪ್ಪು ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡ್ರಿ ಫೋಟೋ ತೆಗಿಸ್ಕೊಳ್ತು ನನಗೆ ಈಗ ಫೋಟೋ ನನಗೆ ನೀವು ಫೋಟೋ ತೆಗಿತಾಯಿದ್ದೀರಿ ಅಂತ ತಿತ್ಕೊಳ್ಳ್ರಿ ನಂದು ಫೋಟೋ ನನ್ನ ಬಲಕ್ಕೆ ಅಂದರೆ ಈ ಕಡೆನೋ ಏನು ಈ ಕಡೆನೋ ನನ್ನ ಬಲಕ್ಕೆ ನನ್ನ ಹೆಸರು ಮರಿಸ್ವಾಮಿಯ ಬಲಕ್ಕೆ ಅಂದರೆ ಈ ಕಡೆಯೇ ಬರಬೇಕು ಮರಿಸ್ವಾಮಿಯ ಎಡಕ್ಕೆ ಅಂದರೆ ಈ ಕಡೆನೇ ಬರಬೇಕು ಹೌದಾ ಎಸ್ ಎರಡನೇದ್ದು ಎಡದಿಂದ ಕೇಳ್ತಾರೆ ಎಡದಿಂದ ಎಷ್ಟನೆಯವರು ಬಲದಿಂದ ಎಷ್ಟನೆಯವರು ಅಂತ ಕ್ವಶನ್ ಕೇಳ್ತಾರೆ ಹೌದಾ ಎಸ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಅದನ್ನು ಯಾವ ರೀತಿ ಒಂದು ಫೋಟೋದಲ್ಲಿ ಯಾರ್ದೋ ಒಂದು ಒಂದು ಗ್ರೂಪ್ ಆಗಿರ್ತಕ್ಕಂಥ ಫೋಟೋ ಬರುತ್ತೆ ಕೆಳಗಡೆ ಬರೆದಿರ್ತಾರೆ ಕುಳಿತವರಲ್ಲಿ ಎರಡದಿಂದ ನಾಲ್ಕನೇ ವ್ಯಕ್ತಿ ಅಂತೇಳಿ ಎಡದಿಂದ ಅಂದರೆ ನಾವು ಈ ಕಡೆಯಿಂದ ಎಣಿಸ್ಕೊಡ್ತಾ ಹೋಗ್ತೀವಿ ಯಾಕಂದ್ರೆ ನಾವು ಬರಿತಕ್ಕಂಥ ಪದ್ಧತಿ ಎಡದಿಂದ ಬಲಕ್ಕೆ ಬರಿತಾ ಹೋಗ್ತೀವಿ ನಾವು ಬಲದಿಂದ ಎಡಕ್ಕೆಂತಕಂದ್ರೆ ಈ ಕಡೆಯಿಂದ ತೋರಿಸ್ತೀವಿ ಇದೆಲ್ಲ ಕಾಮನ್ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಕೆಲವೊಬ್ರು ಈ ಒಂದು ಕ್ವಶನ್ಗಳನ್ನು ಯಾವ ರೀತಿಯಾಗಿ ಬೇರೆ ಬೇರೆ ವಿಧಾನದಲ್ಲಿ ಬಿಡಿಸ್ತಾ ಹೋಗ್ತಾರೆ ಈಗ ಇಲ್ಲೊಂದು ಈಗ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ ಹೆಂಗೆ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ ಶಿಕಾಳು ರೀನಾಳ ಎಡಗಡೆಗೆ ಇದ್ದಾಳೆ ನೋಡ್ರಿ ರೀನಾಳ ಎಡಗಡೆಗೆ ಇದ್ದಾಳೆ ಅಂತ ಇದೆ ಇಲ್ಲಿ ರೀನಾ ಕುಂತ್ಕೊಳ್ಳಿ ಇದೊಂದು ಬೆಂಚು ಹೌದಾ ಇದು ದೊಡ್ಡದಾಗಿರ್ತಕ್ಕಂಥ ಬೆಂಚು ಇಲ್ಲಿ ಇವಳು ಕುಂತಿದ್ದಾಳೆ ಈ ಕಡೆ ಫೋಟೋ ತೆಗಿತಾ ಇದ್ರೆ ನೀವು ಅಂತ ರೀನಾಂಗ ಕುಂತ್ಕಿದ್ದಾಳೆ ಈಗಿಲ್ಲೆ ಶಿಖಾಳು ರೀನಾಳ ಎಡಗಡಿಗೆ ಎಸ್ ಅಲ್ಲ ಎಸ್ ರೀನಾಳ ಎಡಗಡಿಗೆ ಅಂತಂದ್ರೆ ಇದು ನಾವು ಊಟ ಮಾಡುವ ಕೈ ಈ ಕಡೆ ಬಲಗಡೆ ಈ ಕಡೆ ಬರಲ್ಲ ಹಾಗಾದ್ರೆ ಈ ಕಡೆ ಕುಂದಿರ್ತಾರೆ ತಾನೆ ಹೌದಾ ರೀನಾಳ ಎಡಗಡಿ ನಮ್ಮ ಎಡಗಡೆಗೆ ಅಲ್ಲ ರೀನಾಳ ಅಂತ ಅಲ್ಲಿ ಹೇಳಿದಾಳೆ ರೀನಾಳ ಎಡಗಡೆಗೆ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲಿ ಶಿಖ ಬಂದೇ ಬರ್ತಾಳೆ ಹೌದಾ ಈಗ ರೀನಾಳೆ ನಮ್ಮ ಕಡೆ ಮುಖ ಮಾಡಿ ಫೋಟೋ ಅಂದ್ರೆ ನಮ್ಗೆ ಅಪೋಸಿಟ್ ಇರುತ್ತೆ ನಮ್ಗೆ ಅಪೋಸಿಟ್ ಈ ಕಡೆ ಮುಖ ಮಾಡಿದಾಳೆ ಈ ಕಡೆ ಎಡಗಡೆ ಸೈಡ್ ಈ ಇರ್ತಾಳೆ ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್ಗೆ ಇದು ಕರೆಕ್ಟ್ ಆಗಿತ್ತು ಮುಗಿತ್ತು ನೆಕ್ಸ್ಟ್ ಶಿಖಳು ರೀನಾಳ ಎಡಗಡೆಗಿದೆ ಮಂಜು ರೀನಾಳ ಬಲಬದಿಯಲ್ಲಿ ಇದ್ದಾಳೆ ನೋಡ್ರಿ ಹಿಂಗೆ ಕೂತಾಳೆ ಬಲ ಬದ್ಕಂದ್ರೆ ಈ ಕಡೆ ತಾನೆ ಈ ಕಡೆ ಯಾರಂತೆ ಮಂಜು ಇದಾನಂತೆ ನಾನು ಮಂಜು ಇಲ್ಲೆಲ್ಲ ಬರ್ಕೊಳ್ತೀನಿ ಇಲ್ಲಿ ಕೆಳಗಡೆ ಬರ್ತೀನಿ ಯಾಕಂದ್ರೆ ಡೌಟ್ ಆಗ ಡೌಟ್ ಅಂತ ಏನಿಲ್ಲ ನಾನು ಮಂಜು ಅಂತ ಬರೆದ್ರೆ ಇನ್ನೊಬ್ಬ ವ್ಯಕ್ತಿ ಇವರಿಬ್ರು ಸೆಂಟರ್ ಬಂದ್ರೆ ಹಂಗೆ ಅಂತ ಹೇಳಿ ನಾನು ಇಲ್ಲಿ ಕೆಳಗಡೆ ಬರ್ತೀನಿ ಆಮೇಲೆ ಮೇಲೆ ಬರ್ಕೊಳ್ತೀನಿ ಮಂಜು ಹೌದಾ ರೀನಾಳ ಬಲಗಡೆಗೆ ಮಂಜು ಎಸ್ ಈಗ ನೋಡ್ರಿ ಮಂಜು ರೀನಾಳ ಬಲ ಬದ್ದಿದ್ದಾಳೆ ರೀಟಾಳು ರೀನಾ ಮತ್ತು ಮಂಜುವರ ಮಧ್ಯೆ ಇದ್ದಾಳೆ ಅದಕ್ಕೋಸ್ಕರ ಇಲ್ಲಿ ಬರೆದದ್ ನಾನು ಇಲ್ಲ ರೀಟಾ ಅಂತಕ್ಕಂಥ ವ್ಯಕ್ತಿ ಆದ್ರೆ ಮಂಜು ಕಂಪಲ್ಸರಿ ಇಲ್ಲಿಗೆ ಬಂದ ಖಂಡಿತವಾಗಿ ಇಲ್ಲಿ ಬರ್ತಾನೆ ಮಂಜು ನಾಲ್ಕನೇ ಹೇಳಿಕೆಯಲ್ಲಿ ಏನ್ ಹೇಳಿದ್ದಾರೆ ರೀಟಾ ಮಂಜು ಮತ್ತು ರೀನಾಳ ಮಧ್ಯದಲ್ಲಿ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾದ್ರೆ ಅವಳು ಎಲ್ಲಿ ಬಂದು ಬರ್ತಾಳೆ ಇಲ್ಲಿ ಬರ್ತಾಳೆ ಹೌದಾ ಇದ್ರಲ್ಲಿ ಏನಾರ ಡೌಟ್ ಇತ್ತ ಅಥವಾ ನಾವು ಅಪೋಸಿಟ್ ಆಕಡೆ ಸೈಡ್ ಮುಖ ಮಾಡಿ ಕುಳಿತುಕೊಂಡಿದ್ರ ಅಂತ ಹೇಳಿದ್ರೆ ಇದು ರಿಪ್ ಹಿಂಗ ಉಲ್ಟಾ ಆಗತ್ತೆ ಹೌದಾ ಹೆಂಗಿದಿದ್ದು ಇವು ನಮ್ಮ ಕಡೆ ಮುಖ ಮಾಡಿಲ್ಲ ಇವ್ರು ಆ ಕಡೆ ಮುಖ ಮಾಡಿರ್ತಾರೆ ನಾವು ಫೋಟೋ ಅಂತಂದ್ರೆ ನಮಗೆ ಅಪೋಸಿಟ್ರು ಬೇಕು ತಾನೆ ಅವರು ಈಗ ನಾವು ಈ ಥರ ಫೋಟೋ ಅಂತಂದ್ರೆ ಹಿಂಗೆ ಇಲ್ಲಿ ರೀನಾ ಕುಂದಿರ್ತಾಳೆ ರೀನಾಳ ಎಡಗಡೆಗೆ ಸಿಖ ಇರ್ತಾಳೆ ರೀನಾಳ ಬಲಗಡೆಗೆ ಮಂಜು ಇರ್ತಾನೆ ಮಂಜು ಮತ್ತು ರೀನಾಳ ಮಧ್ಯದಲ್ಲಿ ರೀಟ ಇದ್ದಾಳೆ ಇದ್ರಲ್ಲಿ ಏನು ಡೌಟ್ ಇಲ್ಲ ಹೌದಾ ಆದರೂ ಕೂಡ ಕೆಲವೊಂದು ಸಾರಿ ಇದೇನೇನೋ ಮಾಡಿ ಕೊಡ್ತಾರೆ ಈಗ ಬರ್ತೀನಿ ನಾನು ಈಗ ಎಡಗಡೆಯಿಂದ ಅಂತ ಬರುತ್ತೆ ಎಡಗಡೆಯಿಂದ ಅಂದ್ರೆ ಇವ್ರ ಎಡನು ಏನು ನಮ್ಮ ಎಡನು ನಾವು ಹೇಳ್ತಕ್ಕಂಥದ್ದು ನಾವು ಫೋಟೋದಲ್ಲಿ ಅಥವಾ ಪೇಪರ್ ಅಲ್ಲಿ ಅಥವಾ ಒಂದು ಗ್ರೂಪ್ ಫೋಟೋದಲ್ಲಿ ಹಾಕಿರ್ತಾರೆ ಯಾವುದೊಂದು ದೊಡ್ಡ ಸ್ಕೂಲ್ ಫೋಟೋದಲ್ಲಿ ಕೆಳಗಡೆ ಸ್ಕೂಲಲ್ಲಿ ಹಾಕಿರ್ತಾರೆ ಎರಡದಿಂದ ಬಲಕ್ಕೆ ಅಂತ ಬರೆದು ಅವರೆಲ್ಲ ಒಬ್ಬೊಬ್ಬರು ಹೆಸರು ಬರಿತಾ ಹೋಗಿರ್ತಾರೆ ಮೇಲೆ ನಿಂತವರು ಕುಳಿತವರು ಅಂತ ಬರೆದು ಎಡದಿಂದ ಬಲಕ್ಕೆ ಎಲ್ಲ ಬರಿತಾ ಹೋಗಿರ್ತಾರೆ ಅದನ್ನ ನೋಡ್ಕೊಂಡು ಹೇಳ್ತಾ ಇರೋದು ನಾನು ಇಲ್ಲಿ ಎಡದಿಂದ ಅಂದ್ರೆ ನಾವು ಬರಿತಕ್ಕಂಥ ಪದ್ಧತಿ ಎಡದಿಂದ ಅಂದ್ರೆ ಈ ಕಡೆ ಎಣಿಸುವ ಎಡದಿಂದ ಮಂಜು ರೀಟಾ ರೀನಾ ಶಿಕಾ ಎಡದಿಂದ ಮೊದಲು ಯಾರಾದ್ರೆ ಮಂಜು ಇದನ್ನೆ ಬಲಗಡೆಗೆ ಯಾರದಾಳೆ ರಿ ಶೀಖ ಇದ್ದಾಳೆ ಹೌದಾ ಈಗ ಅವ್ರು ಕೇಳಿರ್ತಕ್ಕಂಥ ಗೆ ಉತ್ತರ ಏನಾಗುತ್ತೆ ನೋಡ್ರಿ ಹಾಗಾದ್ರೆ ಫೋಟೋದಲ್ಲಿ ಎಡಗಡೆಯಿಂದ ಎರಡನೆಯ ವ್ಯಕ್ತಿ ಯಾರು ಎಡಗಡೆಯಿಂದ ಎರಡನೆಯ ವ್ಯಕ್ತಿ ನಮ್ಮ ನಮ್ಮ ಪ್ರಕಾರ ರೀಟಾ ಆಯ್ತಾ ಎಸ್ ಇದು ರೈಟ್ ಆನ್ಸರ್ ಆಗುತ್ತೆ ಇದನ್ನು ಕೆಲವೊಂದು ಸರಿ ಈ ಕಡೆಯಿಂದ ತೋರಿಸಿ ರೀನಾ ಅಂತ ಮಾಡಿದ್ರು ಎಡಗಡಿ ಅಂತಂದರೆ ಅವರ ಎಡಗಡೆಗೆ ಕೆಲವೊಂದು ಸರಿ ಎಕ್ಸಾಂಪಲ್ ಈಗಿಂದ ಕೊಟ್ಟಿರ್ತಾರೆ ರೀನಾ ಅಂತ ಕೊಡ್ತಾರೆ ಇದು ನಮ್ಮ ಅಲ್ಲ ಅವ್ರು ಕುಂತಿರ್ತಾರೆ ಎಡಗ ಈ ಕಡೆ ಇರ್ತಲ್ಲ ಈ ಕಡೆಯಿಂದ ಎನಿಸ್ಕೊಂದು ಬರೋದು ಒಂದು ಎರಡು ಎಡಗಡೆ ಯಾರಿದ್ರೆ ರೀನಾ ಅಥವಾ ನೀವೇ ವಾಸ್ತವವಾಗಿ ನೋಡ್ಕೊಳ್ರಿ ಒಂದು ಕೂತ್ಕೊಳ್ಳ್ರಿ ಎಡಗಡಿಗಿಂದ ಯಾರಿದ್ರೆ ಬಲಗಡೆಯಿಂದ ಯಾರದ ಅಂತ ನೋಡ್ಕೊಂಡ್ಮೇಲೆ ನಿಮಗೂ ಗೊತ್ತಾಗುತ್ತೆ ಅದು ರೀನಾ ಸರಿಯಾದ್ರೆ ರೀನಾ ಹಾಕ್ಕೊಳ್ರಿ ಬಟ್ ನನ್ನ ಪ್ರಕಾರ ರೀಟಾ ರೈಟ್ ಆನ್ಸರ್ ಆಗುತ್ತೆ ಎಸ್ ಇಲ್ಲಿವರೆಗೂ ನಾನು ಇಪ್ಪತ್ತು ಕ್ವಶನ್ ಗಳನ್ನು ಕೂಡ ತುಂಬಾ ಸುಲಭವಾಗಿ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಇದರಲ್ಲಿ ಏನು ಡೌಟ್ ಇದ್ರೆ ಡೌಟ್ ಇದೇನೆ ಹೇಳ್ತಾ ಇದ್ದೀನಿ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನನಗೆ ಡೌಟ್ ಏನಿದೆ ಇದು ನನ್ನ ರೀಟ ಎಡದಿಂದ ಎರಡನೇ ಅವನು ಇದನ್ನು ಕೂಡ ರೈಟೆ ಯಾಕಂತಾರೆ ಇವರ ಎಡದಿಂದ ಇದು ನನ್ನ ಎಡದಿಂದ ಅಂದ್ರೆ ಅಪೋಸಿಟ್ ಇರ್ತಕ್ಕಂಥ ಫೋಟೋಗ್ರಾಫರ್ ಎಡದಿಂದ ಇದು ನಾವು ಬರಿತಕ್ಕಂಥ ಪದ್ಧತಿ ಹೌದಾ ಇವರ ಎಡದಿಂದ ಈ ಕಡೆಯಿಂದ ಎರಡನೇ ರೀನ ರೈಟ್ ಆನ್ಸರ್ ಆಗುತ್ತೆ ವಿಡಿಯೋನ ಕೊನೆಯವರೆಗೆ ಎಲ್ಲಾ ಸ್ನೇಹಿತರು ನೋಡಿರ್ತಾರ ನೋಡಿದಾದ್ಮೇಲೆ ವಿಡಿಯೋ ನೀವು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳೋದನ್ನ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ರೆ ಸ್ನೇಹಿತರೆ ನಮಸ್ಕಾರ